ಏನಾಗುತ್ತೆ ಕೊಡಗಿನ ವಿರಾಜಪೇಟೆ ಬಿಜೆಪಿ ಟಿಕೆಟ್ ಬಿಟ್ಟು ಕೊಡ್ಬೇಕಾ ಬೋಪಯ್ಯ ಕಾಂಗ್ರೆಸ್ನಲ್ಲಿ ಇದ್ದಾರ ಬಿಜೆಪಿ ಸೋಲಿಸೋ ಖಲಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಇರ್ತಾ ಇದೆ ಮತ್ತೊಮ್ಮೆ ಅಧಿಕಾರವನ್ನ ಚಲಾಯಿಸ್ಲೇಬೇಕು ಈಗಿರುವಂತ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಗುಜರಾತ್ ಮಾದರಿಯಲ್ಲಿ ದಿಗ್ವಿಜಯವನ್ನ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಹಾಗಾದ್ರೆ ಕೇವಲ ರಿಸಲ್ಟ್ ಮಾತ್ರ ಗುಜರಾತ್ ರೀತಿ ಬಂದರೆ ಸಾಕ ಅಲ್ಲಿ ಮಾಡಿರುವಂಥ ಫಾರ್ಮುಲಾಗಳನ್ನು ಅಲ್ಲಿ ಮಾಡಿರುವಂಥ ಫಾರ್ಮೆಟನ್ನು ಇಲ್ಲೂ ಅಳವಡಿಸ್ಕೊಳ್ಬೇಕಾ ಒಂದು ವೇಳೆ ಅದನ್ನು ಜಾರಿಗೊಳಿಸಿದ್ದೆ ಅದರಲ್ಲಿ ಗುಜರಾತ್ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಮೂವತ್ತೆಂಟು ಜನ ಹಾಲಿ ಶಾಸಕರಿಗೆ ಟಿಕೆಟನ್ನು ಕೈ ತಪ್ಪಿಸಲಾಗಿತ್ತು ಅದರಲ್ಲಿ ಕೆಲವರು ಸಚಿವರು ಕೂಡ ಇದ್ದರು ಹಾಗಾದಲ್ಲಿ ಕರ್ನಾಟಕದಲ್ಲಿ ಕೂಡ ಆ ಫಾರ್ಮೆಟನ್ನು ತಂದರೆ ಆ ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನೂರೈವತ್ತು ಸೀಟುಗಳನ್ನು ಗೆಲ್ಲಲೇಬೇಕು ಅಂತ ಟಾರ್ಗೆಟ್ ಮಾಡಿರುವಂಥ ಬಿ ಜೆ ಪಿ ಒಂದಷ್ಟು ಬದಲಾವಣೆ ಮಾಡಲೇಬೇಕಾಗುತ್ತೆ ಇಂಥದ್ದೇ ಚರ್ಚೆ ಸತತವಾಗಿ ಅಂದರೆ ಮೂರ್ನಾಲ್ಕು ಬಾರಿ ಗೆದ್ದಿರುವಂಥ ಒಂದಷ್ಟು ವಿವಾದಗಳಿರುವಂಥ ಹಾಗೆಯೇ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸೋಕೆ ಈಗಿರುವ ನಾಯಕರೇ ಅವರಾಗೆ ಒಂದು ಬೆನ್ನೆಲವಾಗಿ ನಿಲ್ಲಬೇಕು ಅನ್ನೋ ಫಾರ್ಮುಲಾಗಳು ಬಂದರೆ ಸಾಕಷ್ಟು ಬದಲಾವಣೆ ಆಗುತ್ತೆ ಕರ್ನಾಟಕ ಬಿ ಜೆ ಪಿಯಲ್ಲೇ ಕೂಡ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಟಿಕೆಟನ್ನು ಬಿಟ್ಕೊಡ್ಬೇಕಾಗುತ್ತೆ ಬೇರೆಯವರನ್ನು ಬೆಳೆಸ್ಬೇಕಾಗುತ್ತೆ ಪಕ್ಷಕ್ಕಾಗಿ ದುಡಿಬೇಕಾಗುತ್ತೆ ಇದು ಕೊಡಗಿಗೂ ಹೊರತಾಗಿಲ್ಲ ಕೊಡಗಿನ ಎರಡು ವಿಧಾನಸಭಾ ಕ್ಷೇತ್ರಗಳು ಒಂದು ಮಡಿಕೇರಿ ಮತ್ತೊಂದು ವಿರಾಜಪೇಟೆ ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ವೀರರಾಜೇಂದ್ರ ಅನ್ನೋ ಒಬ್ಬ ದೊರೆ ವಿರಾಜಪೇಟೆ ಅನ್ನೋ ಒಂದು ನಗರವನ್ನು ಮಾಡಿದ್ದ ಅಂತ ಇತಿಹಾಸ ಹೇಳುತ್ತೆ ಎರಡು ಸಾವಿರದ ಎಂಟರಿಂದ ಈ ಕಡೆಗೆ ನಾವು ರಾಜಕೀಯವನ್ನು ನೋಡಕ ಬಂದರೆ ಕೆ ಜಿ ಬೋಪಯ್ಯ ಕೆ ಜಿ ಬೋಪಯ್ಯ ಕೆ ಜಿ ಬೋಪಯ್ಯ ಕೆ ಜಿ ಬೋಪಯ್ಯ ಅವರ ಭದ್ರಕೋಟೆ ವಿರಾಜಪೇಟೆ ಚುನಾವಣೆಯಿಂದ ಚುನಾವಣೆಗೆ ಗೆಲುವಿನ ಒಂದು ಏನದು ಇನ್ಕ್ರೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೆಲುವಿನ ಗ್ರಾಫನ್ನು ಕೆ ಜಿ ಬೋಪಾಯ ಅವರ ನಾಗಲೋಟಕ್ಕೆ ಕಡಿವಾಣ ಹಾಕೋಕೆ ಇಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅನ್ನೋದು ಸದ್ಯದ ಸಂಗತಿ ಕೂಡ ಹೌದು ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಹೊಡ್ಡಿದ್ದರೂ ಕೂಡ ವಿರಾಜ್ಪೇಟೆಯಲ್ಲಿ ಹಿಂದೆ ಕಾಂಗ್ರೆಸ್ ಕೂಡ ಗೆಲ್ತಿತ್ತು ಆದರೆ ಆ ನಂತರದಲ್ಲಿ ಕೆ ಜಿ ಬೋಪಾಯ್ಯ ಅದನ್ನು ಬದಲಾಯಿಸಿದ್ರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟು ಮೂರೂ ಚುನಾವಣೆಯಲ್ಲಿ ಕೂಡ ದಿಗ್ವಿಜಯವನ್ನು ಸಾಧಿಸಿದ್ರು ಎರಡು ಸಾವಿರದ ಎಂಟರಲ್ಲಿ ಕೆ ಜಿ ಬೋಪಾಯ್ ಅವರು ವೀಣಾ ಅಚ್ಚಯ್ಯ ವಿರುದ್ಧ ಕಾಂಗ್ರೆಸ್ನ ವೀಣಾ ಅಚ್ಯರ ವಿರುದ್ಧ ಗೆಲುವನ್ನು ದಾಖಲಿಸ್ತಾರೆ ಕೆ ಜಿ ಬೋಪಾಯ್ ನಲವತ್ತೆಂಟು ಸಾವಿರಕ್ಕೂ ಅಧಿಕ ಓಟ್ ತಗೊಂಡ್ರೆ ವೀಣಾ ಅಚ್ಚಯ್ಯ ಮೂವತ್ತ್ ಸಾವಿರಕ್ಕೆ ಅಧಿಕ ಓಟನ್ನು ತಗೋತಾರೆ ಇನ್ನು ಎರಡು ಸಾವಿರದ ಎಂಟರ ಚುನಾವಣೆಯನ್ನು ನೋಡೋದಾದರೆ ವೀಣಾ ಅಚ್ಚಯ್ಯ ಅವರ ವಿರುದ್ಧ ಸುಮಾರು ಹದಿನೈದು ಸಾವಿರ ಮತಗಳಿಂದ ಗೆಲುವನ್ನು ದಾಖಲಿಸ್ತಾರೆ ಆನಂತರ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಕೆ ಜಿ ಬೋಪಯ್ಯ ಅವರು ಕಾಂಗ್ರೆಸ್ನ ಬಿದ್ದಾಟಂಟ ಪ್ರದೀಪ್ ಅವರನ್ನು ಸುಮಾರು ನಾಲ್ಕು ಸಾವಿರ ಮತಗಳಿಂದ ಸೋಲಿಸ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆ ಕೂಡ ಇವರು ಅತ್ಯುತ್ತಮ ಗೆಲುವನ್ನು ದಾಖಲಿಸ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ಬೋಪಯ್ಯ ಎಪ್ಪತ್ತೇಳು ಸಾವಿರಕ್ಕೂ ಅಧಿಕ ಓಟನ್ನು ತಗೊಂಡ್ರೆ ಕಾಂಗ್ರೆಸ್ನಿಂದ ಅರುಣ್ ಮಾಚಯ್ಯ ಸ್ಪರ್ಧಿಸ್ತಾರೆ ಅವರು ತಗೊಳ್ಳೋದು ಕೇವಲ ಅರವತ್ನಾಲ್ಕು ಸಾವಿರ ಅರವತ್ನಾಲ್ಕು ಸಾವಿರಕ್ಕೆ ಅಧಿಕ ಓಟನ್ನು ತೆಗೆದುಕೊಳ್ತಾರೆ ಅಂದರೆ ಮಡಿಕೇರಿ ರೀತಿ ವಿರಾಜ್ಪೇಟೆಯಲ್ಲಿ ಕೂಡ ಒಂದು ಟಿಪ್ಪು ಜಯಂತಿ ಆಗಿರ್ಬೋದು ಇನ್ನೊಂದು ಇನ್ಸ್ಪೆಕ್ಟರ್ ಗಣಪತಿಯವರ ಆತ್ಮಹತ್ಯೆ ಡಿ ವೈಎಸ್ ಪಿ ಎಂ ಕೆ ಗಣಪತಿಯವರ ಆತ್ಮಹತ್ಯೆ ಪ್ರಕರಣ ಕೂಡ ಪಿಗೆ ಪ್ಲಸ್ ಆಯಿತು ಅಂತ ಹೇಳ್ಬೋದು ಆದರೆ ಈ ಬಾರಿ ಕೆ ಜಿ ಬೋಪಯ್ಯ ಗೆಲುವಿನ ಸರದಾರ ಆಗಿದ್ದರೂ ಕೂಡ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ ಗುಜರಾತ್ ಫಾರ್ಮು ಫಾರ್ಮುಲಾವನ್ನು ಅನುಸರಿಸೋದೇ ಆದರೆ ಕೆ ಜಿ ಬೋಪಯ್ಯ ಹಿಂದೆ ನಿಂತು ಕೊಡಗಿನಲ್ಲಿ ಬಿ ಜೆ ಪಿಗೆ ಬೆನ್ನೆಲುಬಾಗಿ ನಿಂತು ರಾಜ್ಯದಲ್ಲಿ ನೂರೈವತ್ತು ಸ್ಥಾನಗಳನ್ನು ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಮತ್ತು ಅವರಿಗೆ ಟಿಕೆಟನ್ನು ಬಿಟ್ಕೊಡ್ಬೇಕಾಗುತ್ತಾ ಇಂಥ ಚರ್ಚೆ ಬಿ ಜೆ ಪಿ ವಲಯದಲ್ಲಿ ನಡೀತಾ ಇದೆ ಹಾಗಾದರೆ ಕೆ ಜಿ ಬೋಪಾಯ ಅವರ ವರ್ಚಸ್ಸಿಗೆ ಕೆ ಜಿ ಬೋಪಾಯ ಅವರಿಗೆ ಸರಿಸಮನರಾಗಿ ನಿಂತು ಬಿ ಜೆ ಪಿಯನ್ನು ಗೆಲ್ಲಿಸ್ತೀನಿ ಅಂತ ಕಾನ್ಫಿಡೆನ್ಸ್ ಆಗಿ ಇರೋರು ಯಾರು ಯಾರು ಕಾಂಗ್ರೆಸ್ಸರ ಹೇಳ್ಬೋದು ಯಾರು ಬೇಕಾದ್ರೆ ಅರ್ಜಿ ಹಾಕ್ಬೋದು ಅಂತ ಬಿ ಜೆ ಪಿಲಿ ಯಾರತಿ ಅರ್ಜಿ ಹಾಕುವ ಒಂದು ಯಾವುದೇ ರೀತಿ ಸಂಪ್ರದಾಯ ಇಲ್ಲ ಹೀಗಾಗಿ ಕೆ ಜಿ ಬೋಪಾಯ್ ಅವರಿಗೆ ಕೂಡ ಸಾಕಷ್ಟು ಪೈಪೋಟಿ ಇದೆ ಅಂತಲೇ ಹೇಳ್ಬೋದು ರವಿ ಕುಶಾಲಪ್ಪ ಅವರು ಕೂಡ ಈ ಬಾರಿ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಬಿ ಜೆ ಪಿಯಿಂದ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕಾರ್ಯಪಡೆ ಸಮಿತಿಯ ಮಾಜಿ ಅಧ್ಯಕ್ಷ ಜೊತೆಗೆ ಆರ್ ಎಸ್ ಎಸ್ ಹಿನ್ನೆಲೆ ಇದೆ ಹೀಗಾಗಿ ಬಿಜೆಪಿ ಟಿಕೆಟ್ ತಗೊಳಕ್ಕೆ ಇನ್ನೇನು ಬೇಕು ಹೀಗಾಗಿ ಕೆ ಜಿ ಬೋಪಯ್ಯ ಅವರು ನಿಜಕ್ಕೂ ಕೂಡ ತಮ್ಮ ಸ್ಥಾನವನ್ನು ಬಿಟ್ಟು ಕೊಡಬೇಕಾದ ಪರಿಸ್ಥಿತಿ ಬಂದರೆ ರವಿ ಕುಶಾಲಪ್ಪ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಆ ನಂತರದಲ್ಲಿ ತೇಲಪಂಡ ಶಿವಕುಮಾರ್ ನಾಣಯ್ಯ ಇವರು ಕೂಡ ಜಿಲ್ಲಾ ಬಿಜೆಪಿಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಇವರ ಹೆಸರುಗಳು ಕೂಡ ಕೇಳಿ ಬರ್ತಾ ಆನಂತರದಲ್ಲಿ ರೀನಾ ಪ್ರಕಾಶ್ ಮನು ಉತ್ತಪ್ಪ ಮತ್ತು ಮಾಚಿಮಾಡ ರವೀಂದ್ರ ಹೀಗೆ ಬಿ ಜೆ ಪಿಯಲ್ಲಿ ಕೆ ಜಿ ಬೋಪಯ್ಯ ಅವರನ್ನು ಬಿಟ್ಟರೆ ಇನ್ನೂ ಐದು ಜನ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ರವಿ ಕುಶಾಲಪ್ಪ ಹೆಸರು ಹೆಚ್ಚಾಗಿ ಕೇಳಿಬರ್ತಾ ಇದೆ ಇದು ಬಿಜೆಪಿ ಪರಿಸ್ಥಿತಿ ಸತತವಾಗಿ ಕಳೆದ ಮೂರು ಚುನಾವಣೆ ಎರಡು ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟರಲ್ಲಿ ಬಿ ಜೆ ಪಿ ಭದ್ರಕೋಟೆ ಆಗಿರುವಂಥ ವಿರಾಜ್ಪೇಟೆಯಲ್ಲಿ ಯಾರಿಗೆ ಟಿಕೆಟ್ ಬಿ ಜೆ ಪಿ ಕೊಡ್ತಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಬಿಜೆಪಿಯನ್ನು ಸೋಲಿಸುವಂಥ ಕಾಂಗ್ರೆಸ್ ಕಟ್ಟಾಳುಗಳು ಯಾರು ಹೌದು ವೀಕ್ಷಕರೇ ಇದರಲ್ಲಿ ಕೂಡ ಸಾಕತ್ ಕಾಂಪಿಟೇಷನ್ ಇದೆ ವೀಣಾಚಯ ವಿಧಾನ ಪರಿಷತ್ ಮಾಜಿ ಸದಸ್ಯ ಅವರು ಮುಂಚೂಣಿಯಲ್ಲಿದ್ದಾರೆ ಎ ಎ ಎಸ್ ಪೊ ಪೊನ್ನಣ್ಣ ಕೆಪಿಸಿಸಿ ಕಾನೂನು ಘಟಕದ ಅಧ್ಯಕ್ಷ ಕದ್ದಡಿಯಂಡ ಹರೀಶ್ ಬೋಪಣ್ಣ ಮಾಜಿ ಸಚಿವ ಸೀತಾರಾಮ್ ಅವರ ಆಪ್ತ ಕೂಡ ಹೀಗಾಗಿ ಇವರು ಕೂಡ ಟಿಕೆಟ್ಗೆ ಪ್ರಯತ್ನಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ವಿರಾಜ್ ಪೇಟೆ ಏನಾಗುತ್ತೆ ವೀಕ್ಷಕರೇ ನೀವು ಕೊಡಗಿನ ವೀರರು ವಿರಾಜ್ಪೇಟೆಯ ಮತದಾರರು ಆಗಿದ್ದಲ್ಲಿ ಖಂಡಿತವಾಗ್ಲು ಈ ಬಾರಿ ಕೆ ಜಿ ಬೋಪಾಯಿ ಅವರಿಗೆ ಟಿಕೆಟ್ ಅನ್ನ ಚೇಂಜ್ ಮಾಡಿ ಬೇರೆಯವ್ರಿಗೆ ಕೊಡ್ಬೇಕಾ ಯಾರು ಕೊಟ್ಟರು ಬಿಜೆಪಿ ನ ಗೆಲ್ಲಿಸ್ತೀರಾ ಅಥವಾ ಸಾಕಪ್ಪ ಬಿಜೆಪಿ ನಮ್ಗೊಂಚೂರು ಕಾಂಗ್ರೆಸ್ ಬೇಕು ಅಂತಿದ್ದೀರಾ ಹಂಗಾದ್ರೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು